ಪಾರ್ವತಿ ಇಬ್ಬರು ಪಗಡೆ ಆಟ ಆಡ್ತಾ ಇದ್ದಾಗ ಆ ಪಾರ್ವತಿ ಸುನ್ಸುನ್ನೆ ನಕ್ಲಂತೆ ನಕ್ಕಿದ್ದಕ್ಕ ಶಿವ ಹಿಂಗ ನೋಡಿದ ಯಾಕೆ ನಗಾಕತ್ತಿ ಅಂತ ಏನಿಲ್ಲ ತಗೋರಿ ಅಂತ ಮತ್ತೊಂದು ಸ್ವಲ್ಪ ಮಾತ ಆಟ ಆಡಿದ್ರಂತ ಮತ್ತೆ ನಗಾಕತ್ತಂತ ಏ ಖರೆ ಹೇಳಿನಿ ನಾಂದ ಏನೂ ಇಲ್ಲ ಸುಮ್ಮನೆ ನೀವು ದಾರಗಳನ್ನ ಎಸೆದಿಯಂತ ಮೂರನೇ ಸಲ ಮತ್ತೆ ನಕ್ಲಂತ್ರಿ ಸುಮ್ಮನೆ ನಕ್ರೆ ಏನೇನ ಅನ್ನಿಸ್ತೈತೆ ನೋಡ್ರಿ ಅವಾಗ ಶಿವ ಅಂತ ಅಂತ ಆ ದಾರಗಳನ್ನ ಹಿಡಿದ ಅಂತ ಮುಂದ ಆಟವನ್ನ ಆಡ್ಲಿಕ್ಕೆ ನಾ ಕೊಡೋದಿಲ್ಲ ನೀ ನಕ್ಕಿದ್ದರ ಕಾರಣವನ್ನ ಹೇಳೋ ತನಕ ಆಟ ಶುರು ಮಾಡಂಗಿಲ್ಲ ಯಾಕ ನಕ್ಕಿ ಹೇಳು ಅಂತ ಪ್ರಶ್ನೆ ಕೇಳ್ತಾನೆ ಅಕ್ಕಿ ಅಂತಾರೆ ಎಷ್ಟು ಜಗತ್ತು ವಿಚಿತ್ರವಾಗಿದೆ ಅಂತ ಹೇಳಿದರೆ ನಮ್ಮಪ್ಪ ನನಗೆ ಎಂತೆಂತಹ ಶ್ರೇಷ್ಠ ಶ್ರೇಷ್ಠ ದೇವತೆಗಳನ್ನು ಕೊಟ್ಟು ಮದುವೆ ಮಾಡಬೇಕಂದಿದ್ದ ಅದು ಸಹಿತ ನಮ್ಮಪ್ಪ ನನಗೆ ಎಷ್ಟು ವಿರೋಧ ಮಾಡಿದರೂ ಸಹಿತ ನಾನು ನಿಮ್ಮಂತ ಲಗ್ನ ಆದೆ ಅಂದ ಯಾಕೆ ಏನಾಗೈತಿ ಅಂದ ಏನಿಲ್ಲ ನಮ್ಮಪ್ಪನ ಅರಮನೆ ಅಂತ ಚಂಚಂದದಾವು ನಮ್ಮಪ್ಪನ ಮನೆಯಲ್ಲಿ ಎಲ್ಲ ಸೇವಕರಿಗೂ ಸಹಿತ ವಿಶ್ವಕರ್ಮ ಎನ್ನುವಂತಹ ಇಂಜಿನಿಯರ್ ಕಟ್ಟಿಕೊಟ್ಟಿರುವಂತಹ ಸುಂದರವಾದ ಮನೆಗಳಿದ್ದಾವೆ ನನ್ನ ಸಿಬ್ ನೋಡ್ರಿ ಇಲ್ಲೇ ನಾಲ್ಕು ಗುಡ್ಡದ ನಡು ಒಂದು ಮನೆಯಾಗ ಕುಂತೇನಿ ಮ್ಯಾಲ್ ಛತ್ ಇಲ್ಲ ಬಾಗ್ಲ ಇಲ್ಲ ಬೇಕಂದವರೆಲ್ಲ ಮೊದ್ಲು ನಿಮ್ ಕಡೆನ ಬಂದು ಪ್ರಾಬ್ಲಮ್ ಇಲ್ಲೇ ಬಂದು ಬಂದ್ಬಿಡ್ತಾರ ಬಾಗ್ಲ ಸಹಿತ ತಟ್ಟಂಗಿಲ್ಲ ಹಿಂಗ ಬರ್ತಾರ ನನ್ನ ಎಂತ ಹಣೆ ಬಾರ ಅಂತ ಹೇಳಿ ನಾವು ನಗು ಬಂತು ಅಂತ ಹೇಳ್ತಾನೆ ಹ್ಮ್ ಸರಿ ಮುಂದೆ ಹೇಳಂತ ಮುಂದೆ ಅದರ ನಕ್ಕಿ ಹೇಳ ಅಂತ ಹೇಳ್ತಾನೆ ಹೇಳ ಅಂದ್ಕೊಳ್ಳಿ ಏನಿಲ್ಲ ರೀ ನಮ್ಮಪ್ಪನ ಮನೆಯಲ್ಲಿ ಬಂಗಾರದ ಬಾಗಿಲುಗಳದಾವು ಬಂಗಾರದ ಮಂಚದಾವು ಮನೆಯಲ್ಲಿ ದಾಸ ದಾಸಿಯರಿಗೂ ಸಹಿತ ಕಡಿಮೆ ಕಡಿಮೆ ಅಂದ್ರೆ ಮೂವತ್ ನಲವತ್ತು ತೊಲೆ ಬಂಗಾರ ಅವ್ರ ಮೈ ಮೇಲೆದ ಅವ್ರಿಗೂ ಸಹಿತ ಮೂರ್ ಮೂರ್ ನಾಲ್ಕು ನಾಲ್ಕು ನೆಕ್ಲೆಸ್ ಅದಾವು ಎಲ್ಲಾ ತರದ ಬಂಗಾರ ಬಳೆಗಳಿದ್ದಾವು ಅಷ್ಟು ಶ್ರೀಮಂತ ನಮ್ಮ ಸಿದ್ದಗಾರ ನಿಮಗ್ ನಾ ಮಾಡ್ಕೊಂಡ್ರ ಒಂದು ಗುಂಜಿ ಬಂಗಾರ ಕಾಣಲಿಲ್ಲ ನೋಡ್ರಿ ಇವೆಲ್ಲ ಹೂವಿಂದ ಮಳ ಹಾಕೊಂಡೇನ್ ನಾನು ಕೊಳ್ಳಾಗು ಹೂವಿನ ದಾರ ಕೈಯಾಗೂ ಹೂವಿನ ದಾರ ಎಂತಾಗ ನನ್ನ ಜೀವನ ಅದಕ್ಕಾಗಿ ನಾನು ನಕ್ಕೆ ಅಂತ ಹ್ಮ್ ಮತ್ ಮೂರನೇ ಸಲ ಎದಕ್ ನಕ್ಕಿ ಹೇಳುವ ಅಂತ ಹೇಳ್ತಾನ ಏನಿಲ್ಲ ರೀ ನಮ್ಮ ಅಪ್ಪನ ಮನೆಯೊಳಗ ಹಮಾಮ್ ಅಂತ ಹೇಳ್ತಾರೆ ಹಮಾಮ್ ಅಂತ ಹೇಳಿದ್ರೆ ಮನೆಯಲ್ಲಿನೇ ಸ್ವಿಮ್ಮಿಂಗ್ ಪೂಲ್ ರೀ ಆ ಮನೆಯಲ್ಲಿನೇ ಎಷ್ಟೋ ಕೊಳಗಳು ಇದ್ದವು ಸರೋವರಗಳಿದ್ದವು ಬಿಸಿ ನೀರಿನ ಬುಗ್ಗೆಗಳು ಇರುವಂತಹ ನಮ್ಮ ಅಪ್ಪನ ಮನ್ಯಾಗ ನಾ ಸ್ನಾನ ಮಾಡಲಿಕ್ಕೆ ಕೂತರೆ ನನ್ನ ಕೈ ತೊಳಿಲಿಕ್ಕೆ ನಾಗದಾಸಿಯರು ಕಾಲು ತೊಳಿಲಿಕ್ಕೆ ನಾಗದಾಸಿಯರು ನನ್ನ ತಲೆ ಸ್ನಾನ ಮಾಡಲಿಕ್ಕೆ ದಾಸಿಯರು ಆ ನೀರಿನಲ್ಲಿ ಎಷ್ಟೋ ಸೇಂಟ್ ಎಷ್ಟು ಹೂವಿನ ಪಕಳಗಳನ್ನ ಹಾಕ್ತಿದ್ರು ಎಂತ ಸುಂದರವಾಗಿ ನನಗೆಲ್ಲ ಮೇಕಪ್ ಮಾಡ್ತಾ ಇದ್ರು ನಿಮಗ್ ಮಾಡ್ಕೊಂಡೆ ನಾನು ಇಲ್ಲಿ ಸ್ನಾನನೇ ಇಲ್ಲದೆ ಸ್ಮಶಾನವಾಸಿ ಮೈಗೆ ಶವದ ಬೂದಿಯನ್ನು ಹಚ್ಕೋತೀರ ನೀವು ನಾನು ಅಲ್ಲಿ ಎಂತೆಂತ ಪೌಡರ್ ಹಚ್ಕೋತಿದ್ದೆ ಇಲ್ಲಿ ನಿಮಗೆ ಹಚ್ಕೊಂಡು ನಿಂತಲ್ಲೇ ನಂದೆಂತ ದೈವ ನೋಡ್ರಿ ಎಂತ ಅಡಕ್ಕಿ ಅಂದಿದ್ದಕ್ಕ ಶಿವ ಗಹಗಹಿಸಿ ನಗ್ತಾನಂತೆ ನಗ್ ಹೇಳ್ತಾನಂತ ಜೋರ್ ನಗ್ಲಿಕ್ಕೆ ಶುರು ಮಾಡಿದ್ದಕ್ಕ ಪಾರ್ವತಿ ಹೇಳ್ತಾಳ ನೀವ್ ಎದಕ್ಕೆ ಹೇಳಿ ನಗ್ತಾ ಇದ್ದೀರಿ ಅಂತ ಕೇಳ್ತಾ ಅವಾಗ ಶಿವ ಹೇಳ್ತಾನೆ ನಾನ್ ನೋಡಿದೆ ಶಿವತತ್ವ ನೀ ನೋಡಿದೆ ಜೀವ ನನಗೆ ಜನ್ಮ ಮರಣ ಇಲ್ಲ ನಿನಗೆ ಜನ್ಮ ಮರಣದ ನೀ ನಾಶಿವಂತ ಶರೀರ ನಾನು ನಾಶರಹಿತವಾಗಿರುವಂತಹ ಶಂಕರೋತಿಥಿ ಹಿ ಶಿವ ಅಂತವ ನಿನಗ್ ಮದ್ವೆ ಮಾಡ್ಕೊಂಡೆ ನಾನು ನೀ ಎಷ್ಟು ಸಲ ಸಾಯ್ತಿಯಲ್ಲ ಅಷ್ಟು ಸಲದ ರುಂಡಗಳನ್ನು ನಾನು ರುಂಡ ಮಾಲೆಗಳನ್ನು ಮಾಡಿಕೊಂಡು ಮೋಹಗ್ರಸ್ತನಾಗಿರಲ್ಲ ಇದು ನನ್ನೆಂತ ದೈವ ಅಂತ ಹೇಳಿ ನಕ್ಕಿ ಅಂತ ಅಂದವ ಅಂದರೆ ದೈವ ಇಚ್ಛೆಯಿಂದಲೇ ಎಲ್ಲವೂ ಜರುಗುತ್ತದೆ ನಮ್ಮ ಕೈಯಾಗಿ ಏನೂ ಇಲ್ಲ ಶ್ರೀಮಂತನಾಗಬೇಕನ್ನೋದು ನಮ್ಮ ಕೈಯಾಗಿಲ್ಲ ಬಡವನಾಗಬೇಕನ್ನೋದು ನಮ್ಮ ಕೈಯಲ್ಲಿಲ್ಲ ಅಲ್ಲ ಮಹಿರ್ಬಾನ್ ಹೇಳ್ತು ಗದಾಬಿ ಪಹಲ್ವಾನ್ ಬಡವ ಮನೆಯ ಹುಡುಗಿ ಶ್ರೀಮಂತರ ಮನೆಗೂ ಹೋಗಬಹುದು ಶ್ರೀಮಂತರ ಮಗಳನ್ನು ಬಡವರ ಶ್ರೀಮಂತರ ಮನೆಯ ಕೊಟ್ಟರು ಸಹಿತ ಬಡವನೂ ಆಗಬಹುದು ದೈವದಿ ಇಷ್ಟು ನಾನು ತಿಳಿದುಕೊಂಡರೆ ನಮ್ಮ ಮನಸ್ಸು ಅನಾಯಾಸವಾಗಿ ಶಾಂತತೆ
ನನ್ನ ಪ್ರಾರಬ್ಧದಲ್ಲಿ ಏನಿದೆಯೋ ಅದೇ ಜರುಗುತ್ತದೆ. ಬಾರದು ಬಪ್ಪದು ಬಪ್ಪದು ತಪ್ಪದು. ಇದರಿಂದ ನಮ್ಮ ಮಾನಸಿಕ ಶಾಂತತೆಯನ್ನು ನಾವು ಕಾಯ್ದುಕೊಳ್ಳಲಿಕ್ಕೆ ಸಾಧ್ಯ. ಅದಕ್ಕಾಗಿ ಆದಷ್ಟು ನಮ್ಮ ಮನಸ್ಸಿಗೆ ನಾವೇ ಬೋಧವನ್ನು ಕೊಡಬೇಕು, ಉಪದೇಶವನ್ನು ಕೊಡಬೇಕು. ಇಂಥ ಸಾಧು ಸಂತರ ಸತ್ಸಂಗದಲ್ಲಿ ಯಾವಾಗ ಯಾವಾಗ ಬಂದು ಅದನ್ನು ಸ್ವಚ್ಛ ಮಾಡಿಕೋಬೇಕ್ರೆ ಅಂತಃಕರಣವೂ ಸಹಿತ. ಹೊರಗಿನ ಬಟ್ಟೆ ಕೊಳೆಯಾದರೆ ಲಾಂಡ್ರಿ ಅದಾವು, ಎಷ್ಟೋ ಡಿಟರ್ಜೆಂಟ್ ಅದಾವು, ಎಷ್ಟೋ ವಾಷಿಂಗ್ ಮಿಷಿನ್ ಇದಾವೆ. ಆದರೆ ಮನಸ್ಸು ಕೊಳೆಯಾದರೆ ಅದು ಸಾಧು ಸಂತರ ವಾಣಿಯಿಂದ ನಮ್ಮ ಮನಸ್ಸು ಸ್ವಚ್ಛವಾಗುತ್ತದೆ. ಆ ಭಗವಂತನ ಕೀರ್ತನ, ಆ ಭಗವಂತನ ಗುಣಗಾನವನ್ನು ಶ್ರವಣ ಮಾಡುವುದರಿಂದ ಮಾನಸಿಕ ಸ್ವಸ್ಥತೆ ಉಂಟಾಗುತ್ತದೆ. ನಮ್ಮ ಭಾರತ ದೇಶದಲ್ಲಿ ಇದು ಭಾರಿ ಶ್ರೇಷ್ಠವಾಗಿರುವಂತಹ ಒಂದು ಸಂಪ್ರದಾಯ ಸತ್ಸಂಗ. ಸತ್ಸಂಗೇನ ಪರಂಪ್ರಾಪ್ತಿ ದುಸ್ತರಂ ತರೇಚಿರ ತಸ್ಮಾದಶಿ ಸತ್ಸಂಗೇನ ಸತತಂ ಕುರಿಯಾತ್. ಸತತ ದಿನ ಊಟ ಮಾಡ್ತೇವಿಲ್ರಿ, ದಿನ ಸ್ನಾನ ಮಾಡ್ತೇವಿಲ್ರಿ, ಬಾಹ್ಯ ಸ್ನಾನ ನಿತ್ಯವೂ ಮಾಡ್ತೇವೆ. ಆದರೆ ಮನಸ್ಸಿನ ಸ್ನಾನವನ್ನು ನೀವು ಹೇಗೆ ಮಾಡ್ತೀರಪ್ಪ ಅಂದರೆ ಇದೇ ಸಾಧು ಸಂತರ ವಾಣಿಯಿಂದ ಮನಸ್ಸು ಶುದ್ಧವಾಗುತ್ತದೆ. ರತ್ನಾಕರ ಎನ್ನುವಂಥ ಡಕಾಯಿತನು ಕೂಡ ವಾಲ್ಮೀಕಿ ಅಂತ ಶ್ರೇಷ್ಠ ಕವಿ ಆಗಿದ್ದು ಹೇಗೆ? ಆ ಸದ್ಗುರುವಿನ ಸಾನ್ನಿಧ್ಯದಿಂದ. ಅದಕ್ಕಾಗಿ ಭಗವಂತ ಈ ಮೂರೂ ತಪಸ್ಸನ್ನು ಆಚರಿಸಬೇಕಂತೇಳಿ ನಮಗೆ ಪುನಃ ಪುನಃ ನಮಗೆ ತಪಸ್ಸಿನ ಬಗ್ಗೆ ಅವನು ಹೇಳುತ್ತಲೇ ಬಂದಿದ್ದಾನೆ. ಈ ತಪಸ್ಸಿನಲ್ಲಿ ಮುಂದಿನ ಶ್ಲೋಕದಲ್ಲಿ ಅವರು ಹೇಳ್ತಾರೆ,